ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಎಲೆಕ್ಟ್ರಾನಿಕ್ ಉಪಕರಣಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಂಜನಗೂಡು ನಗರದ 18ನೇ ಕ್ರಾಸ್ ನಲ್ಲಿರುವ ಕಸ್ತೂರಬಾ ಗಾಂಧಿ ಬಾಲಿಕಾ ವಿದ್ಯಾಲಯದಲ್ಲಿ ನಡೆದಿದೆ। ದಸರಾ ರಜೆ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಇಂದಿನಿಂದ ಶಾಲೆಗಳು ಪ್ರಾರಂಭವಾಗಿವೆ। ಶಾಲೆಗೆ ಆಗಮಿಸಿದ ಶಿಕ್ಷಕರು ಶಾಲೆಯ ಕಚೇರಿಯ ಬಾಗಿಲನ್ನು ತೆರೆದಾಗ ಸುಟ್ಟು ಕರಕಲಾಗಿರುವ ವಾಸನೆ ಬಂದಿದೆ। ಮುಖ್ಯ ಶಿಕ್ಷಕರ ಕಚೇರಿಯಲ್ಲಿದ್ದ ಕಂಪ್ಯೂಟರ್ ಮಾನಿಟರ್ ಪ್ರಿಂಟರ್ ಸ್ಕ್ಯಾನರ್ ಸಿಸಿ ಕ್ಯಾಮೆರಾ ಬಿಎಸ್ಎನ್ಎಲ್ ಫೋನ್ ಸೇರಿದಂತೆ ಹಲವು ದಾಖಲಾತಿಗಳು ಸುಟ್ಟು ಭಸ್ಮವಾಗಿವೆ। ಸುಮಾರು 2 ಲಕ್ಷಕ್ಕೂ ಹೆಚ್ಚು ಬೆಲೆಬಾಳುವ ಎಲೆಕ್ಟ್ರಾನಿಕ್ ಉಪಕರಣಗಳು ಸುಟ್ಟು ಕರಕಲಾಗಿದ್ದು ವಿದ್ಯುತ್ ಅವಘಡ ಸಂಭವಿಸಿದೆ ಎನ್ನಲಾಗಿದೆ। ಇಂದು ಶಾಲೆ ತೆರೆದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ। ಇನ್ನು ಈ ಸಂಬಂಧ ನಂಜನಗೂಡು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ತಾರೀಕಿಂದ ರಜಾ ಇತ್ತು ದಸರಾ ಹಾಲಿಡೇ, ಆವಾಗಿಂದ ನಮಗೆ ನೆನ್ನೆ ರಿವಪನ್ ಇವತ್ತು ರಿವಪನ್ ಇತ್ತು, ಇವತ್ತು ಬಂದು ನೋಡಿದ್ವಿ ಬಾಗಿಲು ತೆಗೆದಾಗ ಇದು ಈ ಥರ ಆಗಿ ಸುಟ್ಟೋಗಿರೋದು ನೋಡಿದ್ವಿ ನಾವು। ಈಗ ಬಂದು ನೋಡಿದ ತಕ್ಷಣ ಇಲ್ಲಿ ಕಂಪ್ಯೂಟರು ಮತ್ತು ಸ್ಕ್ಯಾನರು ಪ್ರಿಂಟರು ಫೋನು ಸಿಸಿ ಕ್ಯಾಮ್ರಾ ಎಲ್ಲ ಸುಮಾರು 1.5 ರಿಂದ 2 ಲಕ್ಷದ 10 ಹತ್ರ ಬೆಲೆ ಬಾಳೋ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಸುಟ್ಟೋಗಿದೆ। ನಮಗೆ ಆ ಸಂಬಂಧಪಟ್ಟ ದಾಖಲೆಗಳು ಕೂಡ ಕಂಪ್ಯೂಟ್ರಲ್ಲಿದ್ದಂಥ ಎಲ್ಲ ದಾಖಲೆಗಳು ಕೂಡ ಈಗ ನಾಶ ಆಗಿಬಿಟ್ಟಿದೆ। ಅಲ್ಲಿ ಬಂದು ಬಾಗಿಲು ಓಪನ್ ಮಾಡಿದಾಗ ಅಷ್ಟೇ ಗೊತ್ತಾಯಿತು ಕತ್ತು ಕತ್ತಲಾಗಿ ಈ ಸುಟ್ಟೋಗಿರೋದು, ಇದು ಯಾವಾಗ ಆಗಿದೆ ಅನ್ನೋದು ಗೊತ್ತಿಲ್ಲ। ಮೋಸ್ಟ್ಲಿ 1-2 ದಿನದಿಂದೆ ಆಗಿರ್ಬೋದಾ ಅನ್ಸ್ ಶಾಲೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು, ಇದು ಮಕ್ಕಳ ಮಾಹಿತಿ ಆಗಿರ್ಬೋದು, ಶಿಕ್ಷಕರ ಮಾಹಿತಿ, ಶಾಲಾ ಖರ್ಚು ವೆಚ್ಚದ ವಿವರ, ಪ್ರತಿಯೊಂದು ಎಲ್ಲ ಅಕೌಂಟ್ಸ್ಗೆಲ್ಲ ಸಂಬಂಧಪಟ್ಟಂಥ ಎಲ್ಲ ಶಾಲಾ ದಾಖಲೆಗಳೆಲ್ಲ ಕೂಡ ಇತ್ತು ಕಂಪ್ಯೂಟರಲ್ಲಿ। ಸುಗಂಧರಾಜು, TV8 ಕನ್ನಡ, ನಂಜನಗೂಡು।